ಇದರಲ್ಲಿ ನಾನು ಅದಕ್ಕೆ ಹೇಳಿದೆ, ಇಲ್ಲಿ ಇದು ಚರ್ಚೆ ಒಳ್ಳೇದಲ್ಲ. ಇಲ್ಲಿ ನನ್ನ ಉದ್ದೇಶ ಬೇರೆ ಇಟ್ಕೊಂಡು ಬಂದಿದ್ದೇನೆ. ಒಂದು ಹೇಳ್ತೇನೆ, ಮೂಢ ಹಗರಣ ಏನಿದೆ ಅದು ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆದಿರತಕ್ಕಂಥದ್ದು. ಸರ್ಕಾರಿ ಭೂಮಿನ ಇವತ್ತು ಲಪಟಾಯಿಸಿರ್ತಕ್ಕಂಥದ್ದಲ್ಲಿ, ಸರ್ಕಾರಿ ಭೂಮಿನ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಬೇರೆ, ವಾಪಸ್ ಯಾಕೆ ಕೊಟ್ಟಿರಿ? ನೀವು ನಿಜಕ್ಕೂ ನಿಮ್ಮ ನ್ಯಾಯಯುತವಾದಂಥ ರೀತಿಯಲ್ಲಿ ಆ ಒಂದು ಸೈಟ್ಗಳನ್ನು ಪಡೆದಿದ್ದರೆ ಯಾತಕ್ಕೆ ಹೆದರಬೇಕು? ನೀವು ಯಾತಕ್ಕೆ ಅದನ್ನು ವಾಪಸ್ ಕೊಡಬೇಕು? ವಾಪಸ್ ಕೊಟ್ಟಿರ್ತಕ್ಕಂಥದ್ರಲ್ಲೇ ದೋಷ ಇದೆ ಅಂತಕ್ಕಂಥದ್ದು ಪ್ರೂವ್ ಆಯ್ತಲ್ವೇ? ನೀವು ನ್ಯಾಯಯುತವಾಗಿ ಇವತ್ತು ನಿಮಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಡೆಯತಕ್ಕಂಥ ಎಲ್ಲ ರೀತಿಯ ಒಂದು ಅವಕಾಶಗಳು ನಮ್ಮ ಸಂವಿಧಾನದಲ್ಲಿದೆ. ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ನೀವು ಕಾನೂನುಬದ್ಧವಾಗಿ ಆ ಒಂದು ನಿವೇಶನಗಳನ್ನು ಪಡೆದಿದ್ದರೆ ವಾಪಸ್ ಸರೆಂಡರ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಕಾನೂನುಬದ್ಧವಾಗಿ ಪಡ್ಕೊಂಡಿದ್ದರೆ, ತಪ್ಪು ಮಾಡ್ಕೊಂಡಿದ್ದೀರಿ, ವಾಪಸ್ ಕೊಟ್ಟಿದ್ದೀರಿ. ಈಗ ಕೋರ್ಟ್ನಲ್ಲಿ ಆದೇಶಗಳೇನು ಕೊಟ್ಟಿದ್ದಾರೆ, ಏನು ತನಿಖೆ ಆಗಬೇಕು ಅಂತ ಏನು ಆದೇಶ ಕೊಟ್ಟಿದ್ದಾರೆ? ದೆಹಲಿಯಿಂದಲೂ ಕರೆಸಿದ್ದೀರಿ ನೀವು ವಕೀಲರುಗಳನ್ನು, ಪರ ವಿರೋಧ ವಾದಗಳಾಗಿದೆ. ಅದರ ಆಧಾರದ ಮೇಲೆ ಇವತ್ತು ನ್ಯಾಯಾಲಯಗಳು ತೀರ್ಪು ಕೊಟ್ಟಿದ್ದಾರೆ ಯಾವ ರೀತಿ ತನಿಖೆ ಆಗಬೇಕು ಅಂತೇಳಿ. ನ್ಯಾಯಯುತವಾದ ತನಿಖೆ ಆಗಬೇಕಲ್ವೇ? ನೀವು ನಿಮ್ಮ ಅಧಿಕಾರಿಗಳನ್ನ ಇಟ್ಕೊಂಡು ಲೋಕಾಯುಕ್ತದಲ್ಲಿ ನೀವು ನಿಮ್ಮ ವಿರುದ್ಧ ತನಿಖೆ ಮಾಡಿ ಅಂದರೆ ಪಾಪ ಅಧಿಕಾರಿಗಳು ಮಾಡಲಿಕ್ಕೆ ಸಾಧ್ಯವಾ? ಅದು ನಿಮ್ಮಂಥ ನಡವಳಿಕೆ ಇರತಕ್ಕಂಥ ಈ ಸರ್ಕಾರದಲ್ಲಿ ನ್ಯಾಯಯುತವಾದಂಥ ಸತ್ಯಾಂಶ ಹೊರಗೆ ಬರಲಿಕ್ಕೆ ಸಾಧ್ಯವೇ? ನಿಮ್ಮಿಂದ ತರ್ತೀರಾ? ನೋಡೋಣ ಮುಂದೇನೇನಾಗುತ್ತೆ, ನೋಡೋಣ. ನೋಡಿ, ಈಗ ಆಗಿದ್ರೆ ನನ್ನ ಮೇಲೆ ನಡೆಸ್ತಾವ್ರಲ್ಲ, ಅದನ್ನು ಯಾವ ರೀತಿ ಉದ್ದೇಶ ಅಂತ ಹೇಳ್ತೀರಿ? ಯಾವ ಕಂಪ್ಲೇಂಟ್ಗಳು ಕೊಟ್ಟಿಲ್ಲೋ ಮೊನ್ನೆ ಎಫ್ ಐ ಆರು ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ಯಾವ ಎಷ್ಟು ಮೀಟಿಂಗ್ ಮಾಡಿದ್ರಿ? ಯಾರನ್ನು ಕರೆಸಿದ್ರಿ ನೀವು ಮುಖ್ಯಮಂತ್ರಿಗಳು ನಿಮ್ಮ ಮನೆಗೆ? ಮೊನ್ನೆ ಅದು ಯಾವುದೊಂದು ಎನ್ ಸಿ ಆರ್ ಹಾಕ್ಕೊಂಡಿದ್ದೀರಲ್ಲ, ಎಫ್ ಐ ಆರ್ ಅರಿಬೇಕು ಅಂತೇಳಿ ನಿಮ್ಮ ಮನೆಗೆ ಕರೆಸ್ಕೊಂಡಲ್ಲ. ಯಾವ್ಯಾವ ಅಧಿಕಾರಿಗಳು ಕರೆಸ್ಕೊಂಡಿದ್ದೀರಿ? ಏನೇನು ಚರ್ಚೆ ಮಾಡಿದ್ರಿ? ಕೇಂದ್ರ ಸರ್ಕಾರಕ್ಕೆ ಇಡಿ ಐ ಟಿನೇ ಅಸ್ತ್ರ ಆಗಿದೆ ಅಂತ ಹೇಳಿದ್ರು. ಇವ್ರಿಗೆ ಯಾವ್ದು ಅಸ್ತ್ರ? ಇವ್ರಿಗೆ ಎಸ್ ಐ ಟಿ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮೇ ಅಸ್ತ್ರ ಇವರಿಗೆ. ಇನ್ನೇ ಅಂತ ಕರಿತೀರಿ ಅದಕ್ಕೆ? ಇನ್ನೇ ಅಂತ ಕರಿತೀರಿ ಅದಕ್ಕೆ ಎಸ್ ಐ ಟಿ ಅಂದರೆ ಅರ್ಥ? ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಇದಿಲ್ಲ ಅಂದರೆ ಶಿವಕುಮಾರ್ ಇನ್ವೆಸ್ಟಿಗೇಷನ್. ಇವತ್ತು ಈ ಸರ್ಕಾರಕ್ಕೆ ಕುಮಾರಸ್ವಾಮಿಯೇ ಪ್ರಮುಖವಾಗಿ ಟಾರ್ಗೆಟ್ ಇರೋದು. ನೀವು ನೋಡ್ತಾ ಇದ್ದೀರಿ ಏನೇನು ನಡೀತಾ ಇದೆ ಅಂತೇಳಿ. ನಾನಂತೂ ಯಾರ ಮೇಲೂ ಇನ್ಫ್ಲುಯೆನ್ಸ್ ಮಾಡಲ್ಲ. ನಾನು ನ್ಯಾಯಬದ್ಧವಾಗಿ ನ್ಯಾಯಾಲಯದ ಮುಖಾಂತರವೇ ನನ್ನ ಮೇಲೆ ಇರ್ತಕ್ಕಂಥ ಯಾವುದೇ ದೋಷಾರೋಪಗಳಿರಲಿ ಅಲ್ಲಿಯ ಒಂದು ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೆ. ಸರ್, ಈಗ ನೀವು ಕೇಂದ್ರ ಸಚಿವರಾಗಿರೋದ್ರಿಂದಲೇ ಬೆಂಗಳೂರು ಮುಳುಗಿದೆ. ಮೊನ್ನೆ ತಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ರೈನ್ಫಾಲ್ ಸಂಬಂಧಪಟ್ಟಂತೆ. ಸುರೇಶ್ ಅವರು ನಿಮ್ಮ ಮೇಲೆ ಏನೋ ಒಂದು ಆರೋಪ ಮಾಡಿದ್ರು. ಏನಂತ? ನೀವು ಕೇಂದ್ರ ಸಚಿವರಾಗಿರೋದ್ರಿಂದ ಹೋಗೋದಲ್ಲ ಅನ್ನೋದು ಕೂಡ ಹೇಳಿದ್ದೀರಾ? ಕೇಂದ್ರ ಸಚಿವರಾಗಿದ್ರು ಮುಳುಗಲ್ಲ, ಬೆಂಗಳೂರು ನಗರದ ಕೆರೆಕಟ್ಟೆ ನುಂಗಾಕಿ ಕೆರೆಕಟ್ಟೆಗಳನ್ನ ನಿಮ್ಮ ಹಣದ ದಾಹಕ್ಕೋಸ್ಕರವಾಗಿ ಕೆಂಪೇಗೌಡರು ಕಟ್ಟಿದಂಥ ಕೆರೆಗಳನ್ನು ನುಂಗಾಕಿದ್ದೀರಲ್ಲ, ಅದರ ಪ್ರಯುಕ್ತ ಇದೆಲ್ಲ ಆಗ್ತಾ ಇರೋದು. ನಾನು ಕೇಂದ್ರ ಸಚಿವನಾಗಿದ್ದೀನಿ ಅಂತೇಳಿ ಮಳೆ ಬಂದು ಮುಳುಗ್ತಾ ಇದ್ದಾರಾ? ಸರಿಯಾಗಿ ಕೆರೆಗಳನ್ನ ಯಾಕೆ ಉಳಿಸ್ಲಿಲ್ಲ? ಯಾಕೆ ರಾಜಕಾಲುವೆಗಳನ್ನ ಉಳಿಸಿಲ್ಲ? ಯಾತಕ್ಕೆ ರಾಜಕಾಲುವೆಗಳನ್ನ ಮುಚ್ಚಾಕಿದ್ದೀರಿ? ಎಷ್ಟು ಕೆರೆ ಮುಚ್ಚಾಕಿದ್ರಿ ಬಡಾವಣೆ ಹೆಸರಿನಲ್ಲಿ? ನಿಮ್ಮ ಭೂದಾಹ, ನಿಮ್ಮ ಹಣದ ದಾಹ, ಅದರಿಂದ ಇವತ್ತು ಈ ರೀತಿಯ ವಾತಾವರಣ ಬೆಂಗಳೂರು ನಗರದಲ್ಲಿ ಕಾಣ್ತಾ ಇದ್ದೇವೆ. ಒಂದು ಉದಾಹರಣೆ ಕೊಡ್ತೇನೆ, ಪುಟ್ಟನಹಳ್ಳಿ. ಇದೇ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಬಿಳೆಕಲ್ಲಹಳ್ಳಿ ಅಂತಕ್ಕಂಥ ಒಂದು ಕೆರೆ ಗ್ರಾಮದಲ್ಲಿ ಮುಚ್ಚಾಕಿದ್ರು. ಡಾಲರ್ ಸೈಟ್ ಅಂತ ಹೇಳಿ ಜೆ ಪಿ ನಗರದ ಹತ್ರ ಮಾಡಿದ್ರು. ಅದು ಮಾಡಿದ್ರ ಹಿನ್ನೆಲೆ 3 ಅಡಿ 4 ಅಡಿ ನೀರು ನಿಲ್ತಾ ಇತ್ತು. ಸ್ವಲ್ಪ ಹೋಗಿ ತಿಳ್ಕೊಳ್ಳೋಕೆ ಕೇಳಿ ಅವರಿಗೆ, ನನ್ನ ಮೇಲೆ ನಗುವಾಗ ಮಾತನಾಡ್ತಕ್ಕಂಥವ್ರು. ಯಾವ ಪುಟ್ಟೇನಹಳ್ಳಿ ಭಾಗದಲ್ಲಿ 3 ಅಡಿ 4 ಅಡಿ ನೀರು ನಿಲ್ತಾ ಇತ್ತು? ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದರು, ಎಸ್ ಎಂ ಕೃಷ್ಣ ಅವ್ರು ಹೋಗಿ, ನಾನು ನಂತರ ಬಂದೆ ಮುಖ್ಯಮಂತ್ರಿಯಾಗಿ. ನಾನು ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಸ್ಥಳ ಪರಿಶೀಲನೆ ಮಾಡಿ, ಇವತ್ತಿನವರೆಗೆ ಬೆಂಗಳೂರಿನ ಹಲವಾರು ಭಾಗದಲ್ಲಿ ನೀರು ನಿಲ್ತಾ ಇದ್ದರು, ಜಲಾವೃತರಾದರು. ಆ ಭಾಗದಲ್ಲಿ ಇವತ್ತಿನವರೆಗೆ ನೀರು ನಿಲ್ತಾ ಇಲ್ಲ, ಯಾವುದೇ ಮನೆಗೆ ನೀರು ಹೋಗ್ತಾ ಇಲ್ಲ. ಇದು ಕುಮಾರಸ್ವಾಮಿ ಮಾಡಿರೋ ಕೆಲಸ ಇದ್ದಿದ್ದು 20 ತಿಂಗಳಲ್ಲಿ. ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡೋ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನೀವು? ಡಿ ಸಿ ಎಮ್ ಏನು ಆಗಿಲ್ಲ ಅಂತ ಹೇಳ್ತೀರ? ಏನು ಮಳೆ ಬರಲಿ, ಅರ್ಧ ಗಂಟೆ ನೀವು ತೋರಿಸ್ತಾ ಇದ್ದೀರಲ್ಲ, ನಾನು ಹೇಳೋದಲ್ಲ.
ದೇಶ ತೋರಿಸ್ತಾ ಇದೆಯಲ್ಲ. ಅದೇ ಎಲ್ಲ ಇವರೇ ಇವರೇ ಮೋಟರ್ ತಗೊಂಡೋಗಿ ಪಂಪು ಮೋಟರ್ ತಗೊಂಡೋಗಿ ಎಲ್ಲ ಕ್ಲೀನ್ ಮಾಡಿಸ್ತಾವ್ರೆ. ಪ್ರಕೃತಿ ಅಲ್ವೇ, 110 ಹಳ್ಳಿ ನಾನು ಸೇರಿಸಿದ್ದೆ ಯಾಕೆ? ಒಂದು ನಿಮಿಷ ಅವತ್ತು ಜೆ ಎನ್ ಎನ್ ಯು ಆರ್ ಎಂ ಅಂತಕ್ಕಂಥ ಒಂದು ಸ್ಕೀಮು ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದ ಪಾಲು, ರಾಜ್ಯ ಸರ್ಕಾರದ ಪಾಲು, ಸ್ಥಳೀಯ ಸಂಸ್ಥೆಗಳ ಪಾಲು, ಈ ಮೂರು ಸಂಸ್ಥೆಗಳಿಂದ ಹಣವನ್ನು ತೊಡಗಿಸ್ತಕ್ಕಂಥ ಕಾರ್ಯಕ್ರಮ. ಸುಮಾರು 25,000 ಕೋಟಿ ಹಣ 5 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ತೀರ್ಮಾನ ಆಗಿತ್ತು. ಅದರ ಆಧಾರದ ಮೇಲೆ ಬೆಂಗಳೂರು ಮತ್ತು ಮೈಸೂರು ನಗರವನ್ನು ನಾನು ಜೆ ಎನ್ ಎನ್ ಯು ಆರ್ ಎಂ ಸ್ಕೀಮ್ನಲ್ಲಿ ಸೇರಿಸ್ತಕ್ಕಂಥವ್ರ ಮುಖಾಂತರ ಬೆಂಗಳೂರಿನ 7 ನಗರಸಭೆ, 1 ಪಟ್ಟಣ ಪಂಚಾಯಿತಿ, 110 ಹಳ್ಳಿ ಏನು ಸೇರಿಸಿದೆ. ಸೇರಿಸ್ದಕ್ಕೆ ಕಾರಣ 25,000 ಕೋಟಿ ಹಣದ ವೆಚ್ಚದಲ್ಲಿ ಇವತ್ತು ಕೆಲಸಗಳಾಗಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದೆ. ಇಳಿದ ಮೇಲೆ ನಾನು ಇದ್ದಿದ್ದು 20 ತಿಂಗಳು. ಆ ತೀರ್ಮಾನ ತಗೊಂಡ ನಂತರ ಕೇವಲ 15 ದಿವಸದಲ್ಲಿ ನನ್ನ ಅಧಿಕಾರ ಹೋಯಿತು. ಮಾಡಬೇಕಾದ್ರೆ ಇವರು ಆಮೇಲೆ ಒಂದು ಕೇಳ್ತೀನಿ, 110 ಹಳ್ಳಿಗೆ ಇವತ್ತೇನು ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಿನ್ನೆ ಪ್ರಚಾರ ಮಾಡೋರಲ್ಲ, ಎಷ್ಟು 100,000 ಜನ ಕೊಡ್ತೀವಿ ಅಂತ ಹೇಳಿದ್ದಾರೆ? 110 ಹಳ್ಳಿಲಿ 50,000 ಅಂತ ಹೇಳಿದ್ದಾರೆ. 110 ಹಳ್ಳಿಯಲ್ಲಿ 50,000 ಜನ ವಾಸ ಮಾಡಲಿಕ್ಕೆ ಸಾಧ್ಯವೆ? 110 ಹಳ್ಳಿ ಒಳಗೆ 50,000 ಜನ ವಾಸ ಮಾಡೋಕ್ಕೆ ಬೆಂಗಳೂರು ನಗರದಲ್ಲಿ? ಹಂಗಿದ್ರೆ ಬೆಂಗಳೂರು ನಗರದ ಪಾಪ್ಯುಲೇಷನ್ ಎಷ್ಟಿದೆ? ಸುಳ್ಳು ಹೇಳೋಕ್ಕೆ ಒಂದು ಇತಿಮಿತಿ ಬೇಡ. 110 ಹಳ್ಳಿಲಿ ಒಂದೊಂದು ಹಂಗಿದ್ರೆ ಒಂದೊಂದು ಹಳ್ಳಿಲಿ ಎಷ್ಟೆಷ್ಟು ಜನ ಬದುಕ್ತಾವ್ರಲ್ಲಿ 50,000 ಜನ ಅಂದರೆ? ಇದನ್ನು ಯಾರಾದರೂ ನಂಬೋಕ್ಕಾಗತ್ತಾ? ನಗುಪಾಟ್ಲಲ್ವೇ ಇದು. ಇವತ್ತು ನಿಮ್ಮ ಆ ವಾಟರ್ ಸಪ್ಲೈ ಬೋರ್ಡ್ ಚೇರ್ಮನ್ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡಿದ್ರೆ? ಇವತ್ತು ಆ 110 ಹಳ್ಳಿ 50,000 ಅಂತ ಹೇಳಿದ್ದಾರೆ ಅವರು. ಇವರು ಪ್ರಚಾರ ಮಾಡೋದಲ್ಲ, ನಮ್ಮ ಡೆಪ್ಯೂಟಿ ಸಿ ಎಮ್. 50,000 ಜನಕ್ಕೆ ಕುಡಿಯೋ ನೀರು, ಕಾವೇರಿ ನೀರು. 15,000 ಜನ ಹಳ್ಳಿಗಳಿಂದ ಬಂದು ಸ್ಲಮ್ಮಲ್ಲಿ ವಾಸ ಮಾಡ್ತಾವ್ರೆ. ಇವತ್ತುವರೆಗೆ ಒಂದು ತೊಟ್ಟು ನೀವು ಕಾವೇರಿ ನೀರು ಕೊಟ್ಟಿದ್ದೀರಾ 15,000 ಜನಕ್ಕೆ ಕುಡಿಲಿಕ್ಕಲ್ಲಿ? ಆ ಸ್ಲಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರಲ್ಲ. ಚರ್ಚೆ ಮಾಡಬೇಕು ಅಂದರೆ ನನ್ನ ಹತ್ರ ದಾಖಲೆಗಳು ಇಟ್ಕೊಂಡು ಚರ್ಚೆ ಮಾಡ್ತೀನಿ, ಸುಮ್ಮನೆ ಸಂತೆ ಭಾಷಣ ಮಾಡಲ್ಲ ನಾನು. ಯಾರು ಹಾಕಲ್ಲಪ್ಪ, ಅಚ್ಚರಿದ ಹಾಕತ್ತವ್ರು, ಇನ್ನು ಇನ್ಯಾವ ಥರ ಹಾಕತ್ತಾರೆ? ಹಾಕಲ್ಲಿ ಹಿಡ್ಕೊಂಡಿದ್ದಾರೆ ಯಾರು ಅವರಿಗೆ? ಎಲ್ಲ ಗೆಲ್ತೀವಿ ಅಂತಲೇ ಚುನಾವಣೆ ಎದುರಿಸೋದು, ಎಲ್ಲರೂ ಸೋಲ್ತೀವಿ ಅಂತ ಚುನಾವಣೆ ನಡೆಸ್ತಾರ? ಗೆಲ್ತೀವಿ ಅಂತಲೇ ಚುನಾವಣೆ ನಡೆಸ್ತಾರೆ. ನಮಗೆ ನನ್ನ ಕಾರ್ಯಕರ್ತರೇ ಅಭ್ಯರ್ಥಿ, ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳಿದ್ದೀನಿ. ಎನ್ ಡಿ ಎಯಿಂದ ಅಭ್ಯರ್ಥಿ ಇರುತ್ತೆ. ಬರೀ ದೇವೇಗೌಡರು ಕುಟುಂಬ ಅಲ್ಲ ನಮ್ಮದು, ಎನ್ ಡಿ ಎ ಕುಟುಂಬ ನಮ್ದೀಗ. ಎನ್ ಡಿ ಎ ಕುಟುಂಬದಿಂದ ಒಬ್ಬ ಅಭ್ಯರ್ಥಿ ಇರ್ತಾನೆ ಅಂತ ಹೇಳ್ತಾ ಇದ್ದೀನಿ. ಯಾವ ಜಂಜಾಟು ಇಲ್ಲ, ದಯವಿಟ್ಟು ನನಗೆ ಉದ್ಯೋಗ ಮೇಳದ್ದು ಪ್ರಚಾರ ಮಾಡಿ. ಈಗ ಚನ್ನಪಟ್ಟಣದ್ದು ಇವೆಲ್ಲ ಕೆರೆಗೆ ನೀರು ತುಂಬಿಸೋದು ಅವೆಲ್ಲ ಆಮೇಲೆ ಮಾಡಿಲ್ಲ. ಮಂಡ್ಯದಲ್ಲೇ ನೋಡಿಲ್ವಾ, 900 ಕೆರೆ ಇದೆ. ಇಂಥ ಮಳೆ ಆಯಿತು, ಕೆ ಆರ್ ಎಸ್ 2 ಬಾರಿ ನೀರು ತುಂಬಿತು. ಎಷ್ಟು ಕೆರೆ ತುಂಬಿಸಿದ್ರಿ ಇಲ್ಲಿ ಮಂಡ್ಯ ಜಿಲ್ಲೆ ಒಳಗೆ? ಎಷ್ಟು ಕೆರೆ ತುಂಬಿಸಿದ್ರಿ? ಎಲ್ಲ ತಮಿಳ್ನಾಡಿಗೆ ನೀರು ಬಿಟ್ಕೊಂಡು ಕೂತಿದ್ದೀರಿ. ಈಗ ನಮಗೆ ಹೇಳ್ತೀರಿ ಅದು ಎಂಥದ್ದು ಮೇಕೆದಾಟಿಗೆ ಪ್ರಧಾನಮಂತ್ರಿಗಳ ಹತ್ರ ಪರ್ಮಿಷನ್ ಕೊಡ್ತೀವಿ, ಪರ್ಮಿಷನ್ ಕೊಡಿಸ್ಲಿ ಅಂತ. ತಮಿಳ್ನಾಡು ಸ್ನೇಹಿತರು ನಿಮ್ಮರೇ ಅಲ್ವಾ? ನಿಮ್ಮ ಪಾರ್ಟ್ನರ್ಸೇ ತಾನೇ? ಯಾಕೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಬಾರ್ದು? ಒಪ್ಪಿಸ್ಬಾರ್ದು ಅವ್ರನ್ನ, ನೀವು ಒಪ್ಪಿಸ್ಕೊಂಡು ಕರ್ಕೊಂಬನಿ ಅವ್ರನ್ನ. 5 ನಿಮಿಷಕ್ಕೆ ಸೈನ್ ಹಾಕ್ಸ್ಕೊಡ್ತೀನಿ ಕೇಂದ್ರ ಸರ್ಕಾರದಲ್ಲಿ. ಮೊದಲು ತಮಿಳ್ನಾಡನ್ನ ಒಪ್ಪಿಸ್ಕೊಂಬನ್ನಿ, ನೀವು ನಿಮ್ಮ ಪಾರ್ಟ್ನರ್ನ ಮಾಡೋಣ.